ಹಾಯ್ 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 ಹಾಲು ಕುಡಿಯೋ ಹಸುಳೆಗಳೇ, ಅನ್ನ ಸಾರು ತಿನ್ನೋ ಮರಿ ಮೊಸಳೆಗಳೇ, ಸೀರಿಯಲ್ ನೋಡ್ತಾ ಇರೋ ಆಂಟಿಗಳೇ, ಸೀರಿಯಸ್ ಆಗಿರೋ ಅಂಕಲ್ಗಳೇ, ಡೇಟಿಂಗ್ ಮಾಡ್ತಾ ಇರೋ ಯುವಕರೇ, ಡೇಟ್ ಮುಗ್ದೋಗಿರೋ ಮುದುಕರೇ, ತಮ್ಮೆಲ್ಲರಿಗೂ ಈ ಅಶೋಕ್ ಬಚ್ಚಾ ವೆಲ್ಕಮ್ ಮಾಡ್ತಾ ಇದ್ದಾನೆ ಕೌನ್ ಬನೇಗಾ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ. ಇವ್ರ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಇವ್ರು ಒಂದ್ಸಲ ಬೈದ್ರೆ ಮತ್ತೆ ಅವ್ರು ಬೈಯೋದನ್ನ ಕೇಳಿಸ್ಕೊಳ್ಳೋಣ ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ ಅಂದರೆ, ವದೆ ತಿಂದರೂ ಪರವಾಗಿಲ್ಲ, ಒಂದ್ಸಲ ಇವ್ರ ಜೊತೆ ಫೈಟ್ ಮಾಡಬೇಕು ಅಂತ ಅನ್ಸುತ್ತೆ. ಮಾವಳ್ಳಿಯಲ್ಲಿ ಆನೆಕೇರಿ ಬೀದಿಯಲ್ಲಿ ಒಲವೇ ಮಂದಾರ ಅಂದ್ಕೊಂಡು ಬಿತ್ರಿ ಜೊತೆ ಓಡಾಡ್ತಾ ಇರೋ ಹುಡುಗ, ಸಭ್ಯಸ್ಥರ ಮನೆ ಹುಡುಗಿರು ಕೂಡ ಒಂದ್ಸಲ ಇವ್ರನ್ನ ನೋಡಿದ್ರೆ ಲೈಟಾಗಿ ಜರ್ಕೊಡಿತಾರೆ. ಇವ್ರನ್ನ ನೋಡ್ತಾ ಇದ್ರೆ ನಾಯಿ ಮರಿ ಹಿಂದೆ ಹೋದಂಗೆ ಹುಡುಗಿರ ಮನಸ್ಸು ಕೂಡ ಇವ್ರ ಹಿಂದೆ ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಲೆಟ್ಸ್ ವೆಲ್ಕಮ್ ಶ್ರೈಕಿ. ಹಾಯ್ ಶ್ರೀಕಿ, ವೆಲ್ಕಮ್ ಟು ಕೌನ್ ಬನೇಗಾ ಶೂನ್ಯಾಧಿಪತಿ. ಥ್ಯಾಂಕ್ ಯು ಶ್ರೀಕಿ ಅವರೇ. ಹುಡುಗಿರ ನಿದ್ದೆ ಕೆಡಿಸಿ ಹುಡುಗರನ್ನ ಹೊಟ್ಟೆ ಒರೆಸೋದಕ್ಕೆ ಐ ಪಿ ಸಿ ಸೆಕ್ಷನ್ ಅಲ್ಲಿ ಯಾವ ಶಿಕ್ಷೆ? ಹುಡುಗಿರನ್ನ ಪ್ರೇಮ ಕೈದಿ ಮಾಡಿ ನಮ್ಮ ಹಾಟಲ್ ಕೂಡಾಕ್ಬೇಕು, ನಾನ್ ಬೇಲಬಲ್. ನಾವೆಲ್ಲ ಏನ್ ಮಾಡೋದು? ನಾನೇನು ಎಲ್ಲರ ಆಟಲ್ಲೂ ಇಲ್ಲ, ಬರೀ ಹುಡುಗಿರ ಆಟಲ್ ಮಾತ್ರ ಇದೀನಿ. ಇನ್ನ ಆಂಟಿಗಳು ಅಜ್ಜಿಗಳು ಅವ್ರ ಆಟಲ್ ಬೇಕಾದ್ರೆ ನೀವು ಒಬ್ಬರು. ಹಣ್ಣು ನಿಮ್ಗೆ ಸಿಪ್ಪೆ ನಮ್ಗ. ಓಕೆ ಓಕೆ, ಚೆನ್ನಾಗಿದೆ ಡೀಲು. ನಿಮ್ಗೆ ಏನು ಫ್ಯಾನ್ಸ್ ಕಡಿಮೆ ಇಲ್ಲ ಬಿಡಿ. ಆದ್ರೂ ಏನು ಪ್ರಯೋಜನ ಶ್ರೀಕಿ? ನೀವೇನಾದ್ರೂ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹುಡುಗಿರು ನಿಮ್ ಕಡೆ ನೋಡ್ಬಿಟ್ಟು ಅಲ್ಲಿ ನೋಡೆ ಶ್ರೀಕಿ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ, ಎಷ್ಟು ಹಾಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಅದೇ ನಾನೇನಾದ್ರೂ ರೋಡಲ್ಲಿ ಹೋಗ್ತಾ ಇದ್ರೆ ನನ್ನ ನೋಡ್ಬಿಟ್ಟು ಅಲ್ಲಿ ನೋಡು ಅಶೋಕ್ ಅಣ್ಣ ಅಂತ ಹೇಳ್ತಾರೆ. ಇದೆಲ್ಲ ಬೇಕ ನನ್ಗೆ. ನನ್ನ ಜೊತೆ ಬನ್ನಿ, ನನಗೆ ಸಿಗೋದೆಲ್ಲ ನಿಮ್ಗೆ ಕೊಡ್ತೀನಿ. ದಾನಸೂರ ಕರ್ಣ ಆಗ್ಬಿಟ್ರ ನೀವು. ಹೋಗ್ಲಿ, ನೋಡಿದ್ರಲ್ಲ ಫ್ರೆಂಡ್ಸ್, ಇವರೇ ನಮ್ಮ ನಿಮ್ಮೆಲ್ಲರ ಶ್ರೀಕಿ. ಇವ್ರ ಬಗ್ಗೆ ಒಂದು ಸ್ಮಾಲ್ ಎವಿ ನೋಡ್ಕೊಂಬೋಣ. ಶ್ರೀಕಾಂತ್ ಅಲಿಯಾಸ್ ಶ್ರೀಕಿ. ಶ್ರೀಕಿ 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 ನಿಮ್ಮೋನು. ಒಲವೆ ಮಂದಾರದ ಹುಡುಗ. ಯಾರಿಟ್ಟ ಪ್ರೀತಿಯೋ ಏನಿದರ ರೀತಿಯೋ. ಚಿತ್ರಕಲಾ ಪರಿಷತ್ತಿನ ಕೊಡುಗೆ ಬುದ್ಧಿಜೀವಿ. ಜನಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಆನೆಕೇರಿ ಬೀದಿಯಲ್ಲಿ ಬಿತ್ರಿ ಕೈಯಲ್ಲಿ ಸಿಕ್ಕಿರುವ ಸುಂದರ. ನೋಡಿದ್ರಲ್ಲ ಫ್ರೆಂಡ್ಸ್, ಶ್ರೀಕಿ ಅವರ ಎವಿ ನೋಡ್ಕೊಂಡ್ ಬಂದ್ರಿ. ಶ್ರೀಕಿ, ಆಟ ಶುರು ಮಾಡೋಣ. ಆಟದ ರೂಲ್ಸ್ ನಿಮ್ಗೆ ಹೇಳ್ಬಿಡ್ತೀನಿ. ಈ ಆಟದಲ್ಲಿ ನಿಮ್ಮ ಮನೆಯಿಂದ ನೀವು 50,000 ರೂಪಾಯಿ ತರಬೇಕು. ತಂದಿದ್ದೀರಾ? ವೆರಿ ನೈಸ್, ಇಲ್ಲಿಟ್ಬಿಡಿ. ಆಟದ ರೂಲ್ಸ್ ಹೀಗಿದೆ. ಈ ಆಟದಲ್ಲಿ ಒಟ್ಟು 10 ಪ್ರಶ್ನೆಗಳು. ಮೊದಲ 5 ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟರೆ ನೀವು ಕಟ್ಟಿರೋ ದುಡ್ಡು ಡಬಲ್ ಆಗುತ್ತೆ. ಮುಂದಿನ 4 ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟರೆ ನೀವು ಕಟ್ಟಿರೋ ದುಡ್ಡು 3 ಪಟ್ಟಾಗುತ್ತೆ. ಕೊನೆಯ ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟರೆ ನೀವು ಕಟ್ಟಿರೋ ದುಡ್ಡು 4 ಪಟ್ಟಾಗುತ್ತೆ. ಅದೇ ನೀವೇನಾದ್ರು ತಪ್ಪು ಉತ್ತರ ಕೊಟ್ಟರೆ ನೀವು ಕಟ್ಟಿರೋ ದುಡ್ಡು ಸೀದಾ ನಮ್ಮ ಕಂಪ್ನಿಗೆ ಬರುತ್ತೆ. ಈ ಆಟದ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಅಲ್ಲಿ ನೋಡಿ. ಹಾಯ್. ಅವರು ನಮ್ಮ ಆಟದ ಚೇರ್ ಗರ್ಲ್ಸ್. ನೀವು ಯಾವ್ದಾದ್ರು ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟರೆ ನೀವು ಹೇಳ್ದಂಗೆ ನಮ್ಮ ಚೇರ್ ಗರ್ಲ್ಸ್ ಕೇಳ್ತಾರೆ. ಅದೇ ನೀವೇನಾದ್ರು ತಪ್ಪು ಉತ್ತರ ಕೊಟ್ಟರೆ ನಮ್ಮ ಚೇರ್ ಗರ್ಲ್ಸ್ ಹೇಳ್ದಂಗೆ ನೀವು ಕೇಳಬೇಕಾಗತ್ತೆ. ಈ ಆಟದಲ್ಲಿ ನಿಮ್ಮ ಹೆಲ್ಪ್ಗೆ ಅಂತಲೇ 3 ಜೀವದ ಗೆಳೆಯಗಳಿದ್ದಾರೆ. ಮೊದಲೇ ಬಂದು ಕಾಲ್ ಟು ಕುಚ್ಚಿಕ್ಕು, ಅಂದರೆ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಫೋನ್ ಮಾಡಿ ಯಾವ್ದಾದ್ರು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೆ ತಿಳ್ಕೊಬೋದು. ಎರಡನೇದು ಬಂದು ಕಂಡವ್ರ ಮಾತು ಕೇಳಿ ಅಂತ, ಕಂಡವರು ಅಂದರೆ ನಮ್ಮ ಚೇರ್ ಗರ್ಲ್ಸು, ಅವ್ರ ಹತ್ರ ನೀವು ಉತ್ತರ ತಿಳ್ಕೊಬೋದು. ಮೂರನೇದು ಬಂದು ದ್ರಾವಣ ತಾಕು, ಅಂದರೆ ಒಂದು ರಾಂಗ್ ಆಪ್ಷನ್ನ ನಾವು ಎತ್ತಾಕ್ತೀವಿ, ಒಂದು ಕರೆಕ್ಟ್ ಒಂದು ರಾಂಗ್ ಆಪ್ಷನ್ ಇರುತ್ತೆ, ಕರೆಕ್ಟ್ ಆಗಿರೋ ಉತ್ತರ ನೀವು ಕೊಡಬೇಕಾಗುತ್ತೆ. ಇದಿಷ್ಟು ನಮ್ಮ ಆಟದ ರೂಲ್ಸು. ಅರ್ಥವಾಯ್ತಾ ಶ್ರೀಕಿ? ಅಕಸ್ಮಾತ್ ನೀವು ನಾನು ಚೀಟ್ ಮಾಡಿಬಿಟ್ರೆ? ಚೀಟಿಂಗ್ ಎಲ್ಲ ನಾವು ಮಾಡಲ್ಲ, ಬಟ್ ಲಾಸ್ಟಲ್ಲಿ ನೀವು ಏನಾದರೂ ಶೂನ್ಯಾಧಿಪತಿ ಆಗ್ಬಿಟ್ರೆ ನಾವು ಚೀಟಿಂಗ್ ಮಾಡಿದ್ದೀವಿ ಅಂತ ನೀವು ಅನ್ಕೋಬಾರ್ದು ಅಷ್ಟೇ. ಸರಿ, ಇವಾಗ ಆಟಕ್ಕೆ ಹೋಗ್ಬಿಡೋಣ. ಮೊದಲೇ ಪ್ರಶ್ನೆಗೆ ಎಷ್ಟು ಕಟ್ತಾ ಇದ್ದೀರಾ?
25,000. ವೆರಿ ನೈಸ್, ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. 25,000 ರೂಪಾಯಿಗೆ ನಿಮ್ಮ ಮೊದಲನೇ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ರೋಡಲ್ಲಿರೋ ರೇಡಿಯಂ ಲೈಟ್ಗಳಿಗೆ ಕರೆಂಟ್ ಬಿಲ್ ಕಟ್ಟೋರು ಯಾರು? ಆಪ್ಷನ್ ಎ ಅಶೋಕ್ ಖೇಣಿ, ಆಪ್ಷನ್ ಬಿ ರೋಡ್ ರೋಮಿಯೋಸ್, ಆಪ್ಷನ್ ಸಿ ಬಿಲ್ ಬರಲ್ಲ. ರೋಡಲ್ಲಿರೋ ರೇಡಿಯಂ ಲೈಟ್ಗಳಿಗೆ ಕರೆಂಟ್ ಬಿಲ್ ಕಟ್ಟೋರು ಯಾರು? ಅಶೋಕ್ ಖೇಣಿ. ನಾವು ನೈಸ್ ರೋಡಲ್ಲಿ ಹೋದರೆ ಅಶೋಕ್ ಖೇಣಿಗೆ ಬಿಲ್ ಕಟ್ತೀವಿ. ಸೊ ರಾಂಗ್. ರೋಡ್ ರೋಮಿಯೋಸ್, ಪಾಪ ಅವ್ರ ಲವರ್ಸ್ಗಳಿಗೆ ಬಿಲ್ ಕಟ್ಟೋದಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ, ನೀ ಬಿಲ್ ಎಲ್ಲಿ ಕಟ್ತಾರೆ? ನನಗೆ ಅನಿಸಿರೋ ಪ್ರಕಾರ ಆಪ್ಷನ್ ಸಿ ಬಿಲ್ ಬರಲ್ಲ. ಓಕೆ ಕೇಳ್ಬಿಟ್ರೆ ಮಾಮು, ಅವ್ರಿಗೆ ಅನಿಸಿರೋ ಅವ್ರಿಗೆ ಅನಿಸಿರೋ ಪ್ರಕಾರ ಆಪ್ಷನ್ ಸಿ ಬಿಲ್ ಬರಲ್ಲ ಅಂತೆ. ಸೊ ಅದನ್ನೇ ಲಾಕ್ ಮಾಡು, ಆನ್ಸರ್ ಕರೆಕ್ಟ್ ಆಗಿದೆಯಲ್ಲೋ ಅಂತ ಹೇಳು. ಯು ಹ್ಯಾವ್ ಗಿವನ್ ದ ರೈಟ್ ಆನ್ಸರ್, ಕಂಗ್ರಾಚುಲೇಷನ್ಸ್. ನೀವು ಕಟ್ಟಿರೋ ದುಡ್ಡಿಗೆ ಡಬಲ್ ದುಡ್ಡು ನಿಮ್ದಾಗಿಸ್ಕೊಂಡಿದ್ದೀರಾ. ಈಗಲೇ ಕೊಡ್ತೀರಾ? ಅಲ್ಲ ಹಂಗಲ್ಲ, ಅದು ಲಾಸ್ಟಲ್ಲಿ ವ್ಯವಹಾರ ಮಾಡ್ಕೊಳ್ಳೋದು. ಸರಿ, ಇವಾಗ ಚೇರ್ ಗರ್ಲ್ಸ್ ನಿಮಗೆ ಟಾಸ್ಕ್ ಕೊಡುವಂತಹ ಸಮಯ. ಸಾರಿ, ನೀವು ಚೇರ್ ಗರ್ಲ್ಸ್ಗೆ ಟಾಸ್ಕ್ ಕೊಡುವಂತಹ ಸಮಯ. ನಮ್ಮ ಚೇರ್ ಗರ್ಲ್ಸ್ಗೆ ಏನು ಟಾಸ್ಕ್ ಕೊಡ್ತಾ ಇದ್ದೀರಾ? ಆ್ಯಕ್ಚುಲಿ ನಾನು ಈ ಶೋಗೆ ಬರಬೇಕಾದ್ರೆ ನಮ್ಮ ಚೆನ್ನಾಗಿ ದುಡ್ಡು ಗೆಲ್ಲಿ ಅಂತ ಹೇಳ್ಬಿಟ್ಟು ಆರತಿ ತೆಗೆ ಬಂದರು. ಶೋಗೆ ಲೇಟ್ ಆಯ್ತಲ್ಲ ಅಂತ ಬೇಗ ಓಡ್ ಬಂದ್ಬಿಟ್ಟೆ ನಾನು. ಸೊ ಅದೇ ಆರತಿನ ನೀವು ಇಲ್ಲಿ ನಿಮ್ಮ ಚೇರ್ ಗರ್ಲ್ಸ್ ಕಡೆಯಿಂದ ತೆಗೆಸಿದ್ರೆ ಚೆನ್ನಾಗಿರೋದು. ಏ ಖಂಡಿತ ಚೇರ್ ಗರ್ಲ್ಸ್, ನೋಡ್ರಮ್ಮ, ಆರತಿ ತೆಗೆಯೋದ್ರ ಜೊತೆಗೆ ನಮ್ಮ ಶ್ರೀಕಿ ಅವ್ರ ದೃಷ್ಟಿ ಕೂಡ ತೆಗೀರಿ. ಆಕ್ಚುಲಿ ಹೇಳಬೇಕು ಅಂದರೆ ಶ್ರೀಕಿ ಅವ್ರ ಜೊತೆ ನಂದು ದೃಷ್ಟಿ ತೆಗ್ಬಿಡಿ. ತೆಗಿತೀವಿ ತೆಗಿತೀವಿ. ಇವ್ರಿಗೆ ಆರತಿ, ನಿಮ್ಮ ಮುಖಕ್ಕೆ ಮಂಗಳಾರತಿ. ಆರತಿ ತೆಗೀರಿ ಫಸ್ಟು. ವೀಕ್ಷಕರೇ, ಕೌನ್ ಮನೆಗ ಶೂನ್ಯಾಧಿಪತಿ ತಗೊಳ್ಳಿ, ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೌನ್ ಮನೆಗ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಹಾಟ್ ಸೀಟ್ ಅಲ್ಲಿ ನಮ್ಮೊಂದಿಗೆ ಸೆಲೆಬ್ರಿಟಿ ಗೆಸ್ಟ್ ಶ್ರೀಕಿ. ವೆಲ್ಕಮ್ ಬ್ಯಾಕ್ ಶ್ರೀಕಿ. ನಾನು ನೋಡಿದ ಸಿನಿಮಾಗಳಲ್ಲಿ ಸಿನಿಮಾ ನೋಡಾದ ಮೇಲೆ ಒಂದು ವಾರ ಆದ್ರೂ ಆ ಸಿನಿಮಾ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿದಂತಹ ಸಿನಿಮಾಗಳು ಒಂದು ಎರಡು ಮೂರು ಇದ್ದಾವೆ. ಆ ಸಿನಿಮಾಗಳಲ್ಲಿ ನಿಮ್ಮ ಒಲವೆ ಮಂದಾರ ಸಿನಿಮಾ ಕೂಡ ಒಂದು. ಪ್ರತಿಯೊಂದು ಫ್ರೇಮಲ್ಲೂ ನಿಮ್ಮ ಪ್ರಿಪರೇಷನ್ ಕಾಣುತ್ತೆ. ಅದು ಹೇಗೆ ಸಾಧ್ಯ ಆಯಿತು? ನೀವು ನಿಜವಾಗ್ಲೂ ತುಂಬಾ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಥವಾ ಸಡನ್ ಆಗಿ ಆಯ್ತಾ? ಹೇಗೆ? ಇಲ್ಲ, ಆ್ಯಕ್ಚುಲಿ ಎಲ್ಲ ಕ್ರೆಡಿಟ್ ನಮ್ಮ ಡೈರೆಕ್ಟರ್ಗೆ ಹೋಗುತ್ತೆ. ಯಾಕಂದರೆ ಅವರು ಬೇಸಿಕಲಿ ಬಂದು ಒಂದು ಸ್ಟೇಜ್ ಆರ್ಟಿಸ್ಟು. ಸೊ ಹಂಗಾಗಿ ನನಗೆ ಪ್ರತಿಯೊಂದು ಸೀನಲ್ಲೂ ಅಂದರೆ ಕತೆ ಕೇಳಿದ ಆದಮೇಲೆ ನಮ್ಮ ಆಫೀಸಲ್ಲಿ ಕೆಲವೊಂದು ಮಾನಿಟರ್ಸ್ ಮಾಡಿಸ್ತಿದ್ರು ನನಗೆ, ಹ್ಯಾಂಡಿಕ್ಯಾಮ್ ಇಟ್ಬಿಟ್ಟು. ಆಮೇಲೆ ಕೆಲವೊಂದು ಆನ್ ಸ್ಪಾಟ್ ಬಂದು ಅವರು ಆ್ಯಕ್ಟ್ ಮಾಡಿ ತೋರಿಸ್ತಿದ್ರು ನನಗೆ, ಈ ಥರ ಪರ್ಫಾರ್ಮ್ ಮಾಡು, ಈ ಸೀನ್ಗೆ ಇಷ್ಟು ಎಮೋಷನ್ ಇರಬೇಕು ಅಂತೆಲ್ಲ. ಸೊ ಹಂಗಾಗಿ ನನಗೆ ಅವರು ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು. ಮತ್ತು ಅವ್ರದ್ದು ಸುಮಾರು ಸಾವಿರಾರು ಡ್ರಾಮಾಸ್ ಮಾಡಿಸಿದ್ದಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದು ಕಡೆ ಕೌಂಟ್ ಆಗಿ ನನಗೆ ಫಸ್ಟ್ ಮೂವಿಗೆ ಆ ಥರ ಒಬ್ಬ ಡೈರೆಕ್ಟರ್ ಸಿಕ್ಕಿದ್ದು ತುಂಬ ಹೆಲ್ಪ್ಫುಲ್ ಆಯಿತು. ಸೂಪರ್ ಸೂಪರ್, ಯು ಆರ್ ರಿಯಲಿ ಲಕ್ಕಿ. ಆ್ಯಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? ನಿಮಗೂ ಒಂದು 50,000 ಗೆದ್ದಿದ್ದೀನಿ ಟೋಟಲಿ. ಅದನ್ನೇ ಕಟ್ಬಿಡ್ತೀರಾ? ವೆರಿ ನೈಸ್, ಕಾನ್ಫಿಡೆನ್ಸ್ ಚೆನ್ನಾಗಿದೆ. ಈಗ 50,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಕೆಂಪುಗಿರೋ ತಮಿಳವರನ್ನ ಏನಂತ ಕರೀತಾರೆ? ಆಪ್ಷನ್ ಎ ರಂಗಸ್ವಾಮಿ, ಆಪ್ಷನ್ ಬಿ ವೆಳ್ಳಸ್ವಾಮಿ, ಆಪ್ಷನ್ ಸಿ ಅವನಿಗೇನು ಹೆಸರಿದೆಯೋ ಅದು. ಕೆಂಪುಗಿದ್ದಾರೆ ಅಂತ ತಮಿಳವ್ರನ್ನಾಗಲಿ, ಕನ್ನಡದವ್ರನ್ನಾಗಲಿ, ಆಂಧ್ರದವ್ರನ್ನಾಗಲಿ, ಬೇರೆ ಯಾರನ್ನಾದರೂ ಆಗಲಿ, ಅವ್ರಿಗೆ ಕೆಂಪುಗಿದ್ದಾರೆ ಅಂತ ಯಾರೋ ಏನೂ ಕರೆಯಲ್ಲ. ಅವ್ರಿಗೇನು ಹೆಸರಿರುತ್ತೋ ಅದನ್ನೇ ಕರೀತಾರೆ. ಸೊ ಸಿ ಲಾಕ್ ಮಾಡಿ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಸಿ ಅವನಿಗೆ ಏನು ಹೆಸರಿದೆಯೋ ಅದು ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳು. ಒನ್ಸ್ ಅಗೇನ್ ಯು ಹ್ಯಾವ್ ಗಿವನ್ ದ ರೈಟ್ ಆನ್ಸರ್ ಶ್ರೀಕಿ ಅವರೇ. ನೀವು ಕಟ್ಟಿರೋ ದುಡ್ಡಿಗೆ ಮತ್ತೊಮ್ಮೆ ಡಬಲ್ ದುಡ್ಡು ನಿಮ್ದಾಗಿಸ್ಕೊಂಡಿದ್ದೀರಾ. ಈಗ ಚೇರ್ ಗರ್ಲ್ಸ್ಗೆ ಮತ್ತೊಮ್ಮೆ ಟಾಸ್ಕ್ ಕೊಡುವಂಥ ಸಮಯ. ನೋಡೋಣ ಇವಾಗ ಚೇರ್ ಗರ್ಲ್ಸ್ಗೆ ನೀವು ಏನು ಟಾಸ್ಕ್ ಕೊಡ್ತೀರಾ ಅಂತ. ಆ್ಯಕ್ಚುಲಿ ಪಾಪ ಫಸ್ಟ್ ಟೈಮ್ ಗೆದ್ದಾಗ ಚೆನ್ನಾಗಿ ದೃಷ್ಟಿ ತೆಗೆದ್ರು ಅನಿಸ್ತಾರೆ, ಯಾಕೋ ಮನಸ್ಸೇ ಬರ್ತಾ ಇಲ್ಲ ಅವ್ರಿಗೆ ಟಾಸ್ಕ್ ಕೊಡೋಕ್ಕೆ. ಒಂದು ಕೆಲಸ ಮಾಡಿ, ನೀವೇನಾದರೂ ಟಾಸ್ಕ್ ಕೊಟ್ಬಿಡಿ. ಸರ್, ನೀವು ನನಗೆ ತಗ್ಲಾಕಿದ್ರ ಎಲ್ಲರೂ ನನಗೆ ತಗ್ಲಾಕ್ತಾರೆ, ಯಾಕೆಂದ್ರೆ ಅವ್ರಿಗೆ ಗುಡ್ ನೇಮ್ ಬರಲಿ ನನಗೆ ಬ್ಯಾಡ್ ನೇಮ್ ಬರಲಿ ಅಂತ. ಹೋಗ್ಲಿ ಬಿಡಿ ಸರ್, ನನಗೆ ಹೇಗೋ ಬ್ಯಾಡ್ ನೇಮ್ ಬಂದಿದೆ, ನಾನೇ ತಗೊಂಬಿಡ್ತೀನಿ. ನನ್ನ ಹತ್ರ ಟಾಸ್ಕ್ಗಳು ಬುತ್ತಿನೇ ಇದೆ, ಯು ಡೋಂಟ್ ವರಿಯಾ. ಇವಾಗ ನೋಡಿ ನಿಮ್ಗೆ ಮಜಾ ಕೊಡ್ತೀನಿ. ಚೇರ್ ಗರ್ಲ್ಸ್, ಕಾಪಿಲಿ
ಬಿಸಿ ಬಿಸಿ ಕಾಫಿಲಿ ಎರಡೇ ಎರಡು ಸ್ಪೂನು ಉಪ್ಪು ಹಾಕೊಂಡು ಕುಡೀರಿ. ಶ್ರೀಕಿಯವರೇ, ನೀವು ಇವಾಗ ಮಾಡ್ತಾ ಇರತಕ್ಕಂಥ ಪ್ರಾಜೆಕ್ಟು, ನಿಮ್ಮ ಫ್ಯೂಚರ್ ಪ್ರಾಜೆಕ್ಟು, ನಿಮ್ಮ ಫ್ಯೂಚರ್ ಡ್ರೀಮ್ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ. ಈಗ ನಂದು ಸದ್ಯಕ್ಕೆ ಬಿತ್ರಿ ರಿಲೀಸ್ಗೆ ರೆಡಿ ಆಗಿದೆ, ಆಮೇಲೆ ಮನದ ಮರೆಯಲ್ಲಿ, ಗೋವಾ. ಸೊ ಈಗ ಮೊನ್ನೆ ತಾನೇ ಒಂದು ಪಾತ್ರಗಿತ್ತಿ ಅಂತ ಒಂದು ಮುಹೂರ್ತ ಆಗಿದೆ, ಅದು ಶೂಟ್ ನಡೀತಿದೆ. ಸೊ ಇನ್ನು ಮುಂದಕ್ಕೆ ಇನ್ನೊಂದಷ್ಟು ಒಂದು ಬ್ಯಾನರಲ್ಲಿ ಪ್ಲಾನ್ ಮಾಡ್ತಿದ್ದೀವಿ. ಸೊ ಹೋಗ್ತಾ ಇದೆ. ವೆರಿ ನೈಸ್, ವೆರಿ ನೈಸ್. ಹೌಸ್ಫುಲ್ ಆಗಿಬಿಟ್ಟಿದ್ದೀರ ಸರ್ ನೀವು. ಎನಿವೇಸ್, ಬೆಸ್ಟ್ ಆಫ್ ಲಕ್ ಫಾರ್ ಯರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 25,000. 25,000? ಅಲ್ಲ ಸರ್, 25,000 ರೂಪಾಯಿ ಕಟ್ಟಿದ್ರಿ, ಗೆದ್ರಿ 50,000 ರೂಪಾಯಿ ಬಂತು. ಅದೇ ಖುಷೀಲಿ 50,000 ರೂಪಾಯಿ ಕಟ್ಟಿದ್ರಿ, ಗೆದ್ರಿ 100,000 ರೂಪಾಯಿ ಬಂತು. ಅದೇ ಖುಷೀಲಿ 100,000 ರೂಪಾಯಿ ಕಟ್ಟಬೋದಲ್ಲ? ನಿಮ್ಮ ಮೇಲೆ ನಂಬಿಕೆ ಇಲ್ವಲ್ಲ? ಓಕೆ, 25,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಪ್ರಪಂಚದಲ್ಲೇ ತುಂಬ ಕಷ್ಟದ ಕೆಲಸ ಯಾವುದು? ಆಪ್ಷನ್ ಎ, ಚೈನಾದವರ ಮುಖಚಿತ್ರ ಬಿಡಿಸೋದು. ಆಪ್ಷನ್ ಬಿ, ತಮ್ಮನ್ನು ತಾವೇ ಎತ್ಕೊಳ್ಳೋದು. ಆಪ್ಷನ್ ಸಿ, ಕಣ್ಣೀರಲ್ಲಿ ಕೈ ತೊಳ್ಕೊಳ್ಳೋದು. ಪ್ರಪಂಚದಲ್ಲಿ ತುಂಬ ಕಷ್ಟವಾದ ಕೆಲಸ ಯಾವುದು? ಚೈನಾದವರ ಮುಖಚಿತ್ರ ಬಿಡಿಸೋದು. ಬೇಸಿಕಲಿ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಬಿಡಿಸ್ಬೋದು ಅಂತ ಗೊತ್ತು. ಆಪ್ಷನ್ ಬಿ, ತಮ್ಮನ್ನೇ ತಾವೇ ಎತ್ಕೊಳ್ಳೋದು. ಫಿಲಮ್ಗಳಲ್ಲಿ ಹೀರೋಯಿನ್ಗಳನ್ನ ಎತ್ಕೊಂಡು ಅಭ್ಯಾಸ ಇದೆ, ನಮ್ಮನ್ನು ನಾವು ಎತ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ. ಇನ್ನು ಆಪ್ಷನ್ ಸಿ, ಕಣ್ಣೀರಲ್ಲಿ ಕೈ ತೊಳೆಯೋದು. ನನಗೆ ಯಾಕೋ ಎರಡರಲ್ಲಿ ಡೌಟ್ ಇದೆ. ಓಕೆ, ಆಪ್ಷನ್ ಸಿ, ಕಣ್ಣೀರಲ್ಲಿ ಕೈ ತೊಳೆಯುವುದು. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಸಿ, ಕಣ್ಣೀರಲ್ಲಿ ಕೈ ತೊಳೆಯೋದು. ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಐ ಆಮ್ ಸೋ ಸಾರಿ ಶ್ರೀಕಿ, ನೀವು ಕೊಟ್ಟಂತ ಉತ್ತರ ತಪ್ಪಾಗಿದೆ. ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಬಿ, ತಮ್ಮನ್ನ ತಾವೇ ಎತ್ಕೊಳ್ಳೋದು. ಈಗ ನೀವು ಕೊಟ್ಟಂತ ಆನ್ಸರ್ ಇದೆಯಲ್ಲ, ಕಣ್ಣೀರಲ್ಲಿ ಕೈ ತೊಳ್ಕೊಳ್ಳೋದು, ಅದು ಆಗಲ್ಲ ಅಂತ ನೀವು ಹೇಳಿದ್ರಿ. ನೋಡಿ, ಕಣ್ಣೀರನ್ನ ಒಂದು ಲೋಟದಲ್ಲಿ ಸಂಗ್ರಹಿಸಿ ಅದರಲ್ಲಿ ಬೇಕಾದ್ರೆ ಕೈ ತೊಳ್ಕೊಂಡ್ಬಿಡ್ಬೋದು. ಸೊ ಇಟ್ ಈಸ್ ಪಾಸಿಬಲ್, ಬಟ್ ತಮ್ಮನ್ನ ತಾವೇ ಎತ್ಕೊಳ್ಳೋದು ಆಗಲ್ಲ, ಇಂಪಾಸಿಬಲ್. ಎನಿವೇಸ್, ಈಗ ಚೇರ್ ಗರ್ಲ್ಸ್ ನಿಮಗೆ ಟಾಸ್ಕ್ ಕೊಡುವಂತಹ ಸಮಯ. ನೋಡೋಣ ನಮ್ಮ ಚೇರ್ ಗರ್ಲ್ಸ್ ಏನ್ ಹೇಳ್ತಾರೆ ಅಂತ. ಚೇರ್ ಗರ್ಲ್ಸ್, ಲೂಸ್ಗಳ ಚಿತ್ರದಿಂದ ಒಂದು ಒಳ್ಳೆ ಡೈಲಾಗ್ ಹೇಳ್ಬೇಕು ಅವರು. ಸೂಪರ್ ಅಮ್ಮ, ನೈಸ್ ಟಾಸ್ಕ್, ಐ ಲೈಕ್ ಇಟ್. ನಮ್ಮ ಲೂಸ್ಗಳು ಚಿತ್ರದಲ್ಲಿ ನಾನು ನನ್ನ ಗರ್ಲ್ಫ್ರೆಂಡ್ಗೆ ಫಸ್ಟ್ ಟೈಮ್ ಪ್ರಪೋಸ್ ಮಾಡೋಕೆ ಹೋಗ್ತೀನಿ, ಒಂದು ಚಿಕ್ಕ ತಾಜ್ ಮಹಲ್ನ ಕೈಯಲ್ಲಿ ಇಟ್ಕೊಂಡು. ಆ ಡೈಲಾಗ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ, ಖಂಡಿತ. ಓಕೆ, ಇಸ್ ತಾಜ್ ಕಿ ತಾರೆ ಹೊತ್ತು, ಮೇರೆ ದಿಲ್ ಕಿ ಧಡ್ಕನ್ ಹೊತ್ತು, ಈ ಪುಟ್ಟು ಹುಡುಗನ ಛೋಟಿ ಸಿ ತೋಫಾ, ಸಿರ್ಫ್ ಮೇರೆ ಹಸಿನ ಕಿಲಿ. ಲಿಯೋ ಜಿ, ಅರೆ ಲಿಯೋ ಜಿ, ಅಲ್ಲ ನೀವು ಹೇಳಿದ್ದ ಡೈಲಾಗ್ಗೆ ನಾನು ಮಂತ್ರಮುಗ್ಧನಾಗಿ ನಿಮ್ಮ ಜೊತೆ ಲವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಅಂದರೆ ಅಷ್ಟು ಫೀಲಿಂಗ್ ಕೊಟ್ಟಿರಿ ಸರ್, ವೆರಿ ನೈಸ್, ಐ ಲೈಕ್ ಇಟ್. ಓಕೆ, ಏನು ಮಾಡೋದು ಇವಾಗ? ಹಾಂ, ಕರೆಕ್ಟ್, ಬ್ರೇಕ್ ತಗೋಬೇಕು. ಇನ್ನು ಬೇಜಾನ್ ಮಾತಾಡಿದ್ದೆ ನಮ್ಮ ಶ್ರೀಕಿ ಅವ್ರ ಜೊತೆ. ಸದ್ಯಕ್ಕೆ ಕಾಮನ್ ಮನೆಗೆ ಶೂನ್ಯಾಧಿಪತಿಲಿ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೌಂ ಬನೀಗ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ. ನಮ್ಮ ಇವತ್ತಿನ ಹಾಟ್ ಸೀಟ್ ಅಲ್ಲಿ ನಮ್ಮೊಂದಿಗೆ ಸೆಲೆಬ್ರಿಟಿ ಗೆಸ್ಟ್ ಶ್ರೀಕಿ. ವೆಲ್ಕಮ್ ಬ್ಯಾಕ್ ಶ್ರೀಕಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 25,000. 25,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ರೈತರು ಗುಂಪಾಗಿ ಸೇರೋದನ್ನ ಏನಂತಾರೆ? ಆಪ್ಷನ್ ಎ, ಕಿಸಾನ್ ಜಾಮ್. ಆಪ್ಷನ್ ಬಿ, ಬನ್ನು ಜಾಮ್. ಆಪ್ಷನ್ ಸಿ, ಟ್ರಾಫಿಕ್ ಜಾಮ್. ರೈತರು ಗುಂಪಾಗಿ ಸೇರೋದಕ್ಕೆ ಏನಂತಾರೆ? ಕಿಸಾನ್ ಜಾಮ್, ಬನ್ನು ಜಾಮ್, ಸಿ ಟ್ರಾಫಿಕ್ ಜಾಮ್. ಗಾಡಿಗಳೆಲ್ಲ ಒಟ್ಟಾಗಿ ಸೇರಿದ್ರೆ ಅದನ್ನು ಟ್ರಾಫಿಕ್ ಜಾಮ್ ಅಂತಾರೆ. ಈ ಬನ್ನು ಜಾಮು, ಹಿಂದಿಯಲ್ಲಿ ರೈತರನ್ನ ಕಿಸಾನ್ ಅಂತಾರೆ. ಸೊ ನನಗನ್ಸಿದ ಪ್ರಕಾರ ಕಿಸಾನ್ ಜಾಮ್ ಇರ್ಬೋದು. ಕಿಸಾನ್ ಜಾಮ್ ಲಾಕ್ ಮಾಡಿಬಿಡಿ. ಓಕೆ ಸರ್. ತುಂಬ ಡೀಪಾಗಿ ಯೋಚನೆ ಮಾಡಿಬಿಟ್ಟು ಕಿಸಾನ್ ಜಾಮ್ ಅಂತ ಹೇಳ್ತಾ ಇದ್ದಾರೆ ಚಿತ್ರಕಲಾ ಪರಿಷತ್ ಅವರಲ್ವಾ?
ಸೊ ನೀನು ಅಷ್ಟೇ ಆಪ್ಷನ್ ಎ ಕಿಸಾನ್ ಜಾಮ್ ಲಾಕ್ ಮಾಡು, ತುಂಬಾ ಡೀಪ್ ಆಗೆಲ್ಲ ಥಿಂಕ್ ಮಾಡಬೇಡ, ಇಮಿಡಿಯೇಟ್ ಆಗಿ ಆನ್ಸರ್ ಹೇಳು. ಓಹ್ ಯೆಸ್, ಯು ಹ್ಯಾವ್ ಗಿವನ್ ದ ರೈಟ್ ಆನ್ಸರ್ ಶ್ರೀಕಿ. ಜೈ ಜವಾನ್ ಜೈ ಕಿಸಾನ್, ಯಾವತ್ತಿಗೂ ಕೈ ಕೊಡಲ್ಲ, ಯಾವತ್ತಿಗೂ ಕೈ ಕೊಡಲ್ಲ ನಮ್ಮ ರೈತರು. ಕರೆಕ್ಟ್ ಆಗಿ ಹೇಳಿದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ. ಇದ್ರ ಜೊತೆಗೆ ನೀವು ಕಟ್ಟಿರೋ ದುಡ್ಡನ್ನ ಡಬಲ್ ಬೇರೆ ಮಾಡ್ಕೊಂಡಿದ್ದೀರಾ, ಅಂಡ್ ಇದ್ರ ಜೊತೆಗೆ ಚೇರ್ ಗರ್ಲ್ಸ್ಗೆ ಟಾಸ್ಕ್ ಕೊಡುವಂತಹ ಸಮಯ ಕೂಡ ಬಂದಿದೆ. ದಯವಿಟ್ಟು ನನಗೆ ಒಪ್ಪಿಸ್ಬೇಡಿ ಸರ್, ಒಂದು ಟಾಸ್ಕ್ ಕೊಡಿ, ಪರವಾಗಿಲ್ಲ, ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಸರಿ, ನನಗೆ ತುಂಬ ದಿನದಿಂದ ಈ ಒಂದೇನೋ ಒಂದು ಫೈಟ್ ತರ ಇರುತ್ತೆ, ಅದನ್ನ ನೋಡ್ಬೇಕು ಅಂತ ತುಂಬಾ ಇಷ್ಟ ಆಯ್ತು. ಏನ್ ಫೈಟ್ ಸರ್ ಅದು, ಕತ್ತಿ ವರ್ಸೇನಾ ಅಥವಾ ಗದಾ ಯುದ್ಧನ? ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಂಟ್ರೆಸ್ಟಿಂಗು? ಏ ಫೈಟ್ ಎಲ್ಲ ಮಾಡಿಸ್ತಾರಂತಮ್ಮ, ರೆಡಿ ಆಗ್ಬಿಡಿ. ಓಕೆ, ಏನಿಲ್ಲ, ಒಂದು ನಿಂಬೆಹಣ್ಣ ತಗೊಂಡು ಅವರಿಬ್ಬರ ಹಣೆಗಳ ಮಧ್ಯೆ ಇಟ್ಕೊಂಡು ಅದನ್ನ ಸ್ಮ್ಯಾಶ್ ಮಾಡ್ಬೇಕು. ನಾನೆಲ್ಲೋ ಒಂದು ರೇಂಜಿಗೆ ಮಲ್ಲ ಯುದ್ಧನೇ ನಡೆಯುತ್ತೆ ಅನ್ಕೊಂಡೆ. ನೀವು ನೋಡಿದ್ರೆ ನಿಂಬೆ ಹಣ್ಣು ಸ್ಮ್ಯಾಶ್ ಮಾಡಬೇಕು ಅಂತ ಇದ್ದೀರಾ ಅವ್ರ ಯೋಗ್ಯತೆಗೆ. ಕರೆಕ್ಟಾಗಿ ಹೇಳಿದ್ರಿ. ಗೊತ್ತಾಯ್ತೇನ್ರಮ್ಮ, ನಿಂಬೆಹಣ್ಣು ಇಬ್ಬರ ಹಣೆಗಳ ಮಧ್ಯೆ ಇಟ್ಕೊಂಡು ಅದನ್ನು ಹೊಡಿರಿ. ಪರವಾಗಿಲ್ಲ, ನಿಂಬೆಣ್ಣು ಹೊಡೆದಾಕ್ಬಿಟ್ಟವ್ರೆ. ಏನ್ರಮ್ಮ ಹಣೆ ಎಲ್ಲ ಫುಲ್ ರಸ ಆಗೋಯ್ತು, ಒಂದು ಕೆಲಸ ಮಾಡಿ ಹಣೆಗೆ ನೀರು ಹುಯ್ಕೊಳ್ಳಿ, ಆ ನಿಂಬೆಣ್ಣು ರಸದ ಜೊತೆ ಮಿಕ್ಸ್ ಆಗಿ ಸೀದಾ ಬಾಯಿಗೆ ಬರ್ತಿದ್ದಂಗೆ ಸಕ್ಕರೆ ಹಾಕೊಂಬಿಡಿ, ಸೂಪರ್ ನಿಂಬೆಣ್ಣು ಜ್ಯೂಸು. ಶ್ರೀಕಿ, ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸು, ನಿಮ್ಮ ಮುಂದಿನ ಕನಸುಗಳೇನು, ಡೈರೆಕ್ಷನ್ ಮಾಡಬೇಕು ಅನ್ನೋ ಆಸೆ ಏನಾದರೂ ಇದೆಯಾ, ಅಥವಾ ನಿಮ್ಮ ತಂದೆಯವ್ರ ಥರ ಪೊಲಿಟಿಷಿಯನ್ ಆಗೋ ಆಸೆ ಇದೆಯಾ, ಪೊಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಆ್ಯಸ್ ಅ ಆರ್ಟಿಸ್ಟ್ ಆಗಿ ಇರೋದೇ ತುಂಬ ಇಷ್ಟ. ಆಮೇಲೆ ನಮ್ಮದೇ ಈಗೇನು ನಮ್ಮ ಬ್ಯಾನರ್ ಇದೆ, ಅದೊಂದು ಪ್ರೊಡಕ್ಷನ್ ಹೌಸ್ ಥರ ಮಾಡಿ ರೆಗ್ಯುಲರ್ ಆಗಿ ನನ್ನ ಒಂದು ನಾನು ಓನಾಗಿ ನಮ್ಮ ಬ್ಯಾನರಲ್ಲಿ ನಾನು ಮಾತ್ರ ಆ್ಯಕ್ಟ್ ಮಾಡೋದಲ್ಲದೆ ಬೇರೆ ಬೇರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬೇರೆ ಆ್ಯಕ್ಟರ್ಸ್ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಡೈರೆಕ್ಷನ್ ಇನ್ನೂ ಏನೂ ಯೋಚನೆ ಮಾಡಲಿಲ್ಲ. ಆ್ಯಂಡ್ ಪೊಲಿಟಿಷಿಯನ್ ಅಂತೂ ನನಗೆ ಖಂಡಿತ ಆಸೆ ಇಲ್ಲ, ಪೊಲಿಟಿಷಿಯನ್ ಆಗಬೇಕು ಅನ್ನೋ ಒಂದು ಕನಸೇ ಇಲ್ಲ ನನಗೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000. 20,000, ವೆರಿ ನೈಸ್. 20,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಸೊಳ್ಳೆ ಕಚ್ಚಿದ್ರೆ ಏನು ಮಾಡಬೇಕು? ಆಪ್ಷನ್ ಎ ಕೆರಕೊಂಡು ಮಲ್ಕೋಬೇಕು, ಆಪ್ಷನ್ ಬಿ ಸೊಳ್ಳೆನ ಹುಡ್ಕೊಂಡು ಹೊಡಿಬೇಕು, ಆಪ್ಷನ್ ಸಿ ಒಕ್ಕಲು ಸುತ್ತ 14 ಇಂಜೆಕ್ಷನ್ ಹಾಕಿಸ್ಕೋಬೇಕು. ಒಕ್ಕಳು ಸುತ್ತ 14 ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ನಾಯಿಗಳು ಕಚ್ಚಿದ್ರೆ, ಅದು ಇವಾಗೆಲ್ಲ ಒಂದು ಇಂಜೆಕ್ಷನ್ ಕ್ಲಿಯರ್ ಮಾಡ್ತಾರೆ, ಸೊ ಅದು ರೋಲ್ಡ್ ಔಟ್ ಇಲ್ಲ. ಸೊಳ್ಳೆನ ಹುಡ್ಕೊಂಡು ಹೋಗಿ ಹೊಡಿಬೇಕು, ತುಂಬ ಆಸೆ ಆಗುತ್ತೆ ಬಟ್ ಕೈಗೆ ಸಿಗಲ್ಲ, ಏನು ಮಾಡೋದು ಅಲ್ಲ. ಅದಕ್ಕೆ ಸುಮ್ಮನೆ ತೆಪ್ಪಕ್ಕೆ ಕೆರ್ಕೊಂಡು ಮಲ್ಕೊಳ್ಳೋದು ಬೆಟ್ರು. ಸೊ ಆಪ್ಷನ್ ಎ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಎ ಕೆರ್ಕೊಂಡು ಮಲ್ಕೋಬೇಕು, ಲಾಕ್ ಮಾಡು, ಆನ್ಸರ್ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳು. ಎಸ್ ಶ್ರೀಕಿ ಅವರೇ, ನೀವು ಕೊಟ್ಟಂತಹ ಉತ್ತರ ಕರೆಕ್ಟ್ ಆಗಿದೆ, ಕಂಗ್ರಾಚುಲೇಷನ್ಸ್. ನೀವು ಕಟ್ಟಿರೋ ದುಡ್ಡಿಗೆ ಮತ್ತೊಮ್ಮೆ ಡಬಲ್ ದುಡ್ಡು ನಿಮ್ದಾಗಿಸ್ಕೊಂಡಿದ್ದೀರಾ. ಈಗ ಚೇರ್ ಗರ್ಲ್ಸ್ಗೆ ನೀವು ಟಾಸ್ಕ್ ಕೊಡಬೇಕು. ಏನು ಟಾಸ್ಕ್ ಕೊಡ್ತೀರಾ? ಶ್ರೀ ಶ್ರೀ, ನನಗೊಂದು ಸೂಪರ್ ಟಾಸ್ಕ್ ಮೈಂಡಿಗೆ ಬಂದಿದೆ, ನಾನೇ ಕೊಟ್ಬಿಡ್ಲಾ? ಶೋರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಶ್ರೀ. ನೋಡ್ರಮ್ಮ ಚೇರ್ ಗರ್ಲ್ಸ್, ಇವಾಗ ನೀನಿದೆಯಲ್ಲ, ಅವಳು ಕೆನ್ನೆ ಮೇಲೆ ಒಂದು ಸೊಳ್ಳೆ ಕೂತಿದೆ, ಆ ಸೊಳ್ಳೆ ನೀನು ಹೊಡಿಬೇಕು. ಬೇಡ. ಆಮೇಲೆ ನೀನು, ಅವಳು ಕೆನ್ನೆ ಮೇಲೆ ಒಂದು ಸೊಳ್ಳೆ ಕೂತಿದೆ, ಆ ಸೊಳ್ಳೆ ನೀನು ಹೊಡಿಬೇಕು. ಓಕೆನಾ? ಕೆನ್ನೆ ಮೇಲೆ ಕೂತಿರೋ ಸೊಳ್ಳೆ ಎಸ್ಕೇಪ್ ಆಗ್ಬಿಟ್ಟು ಭುಜದ ಮೇಲೆ ಬರಲ್ವಾ? ಭುಜದ ಮೇಲೆ ಕೂತಿರೋ ಸೊಳ್ಳೆ ಎಸ್ಕೇಪ್ ಆಗ್ಬಿಟ್ಟು ಕೈ ಮೇಲೆ ಹೋಗಲ್ವಾ? ಕೈ ಮೇಲೆ ಕೂತಿರೋ ಸೊಳ್ಳೆ ಎಸ್ಕೇಪ್ ಆಗ್ಬಿಟ್ಟು ಕಾಲ್ ಮೇಲೆ ಹೋಗಲ್ವಾ? ಅರ್ಥ ಆಯ್ತಾ? ಓಹೋ, ಅಲ್ಲೆಲ್ಲ ಕೂತ್ಕೊಳತ್ತಾ? ವೀಕ್ಷಕರೆ, ಕೌನ್ ಬರೆಯುವ ಶೂನ್ಯಾಧಿಪತಿಯಲ್ಲಿ ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೌನ್ ಬನೆಗ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದ ಸೆಲೆಬ್ರಿಟಿ ಗೆಸ್ಟ್ ಶ್ರೀಕಿ ಸೂಪರ್ ಜಾಕಿ. ಶ್ರೀಕಿ, ನಿಮ್ಮ ಲೈಫಲ್ಲಿ, ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ನೀವು ಮಾಡಿದಂಥ ತರಲೆ ಯಾವ್ದಾದ್ರು ನಿಮಗೆ ನೆನಪಾಗ್ತಾ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಫ್ರೆಂಡ್ಸ್ದು ಒಂದು 7-8 ಜನ ಗ್ರೂಪ್ ಇದ್ವಿ ನಾವು.
ಅಂದರೆ ಅವಾಗೆಲ್ಲ ಬಸ್ಸಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು. ಸೊ ಎಲ್ಲ ಒಟ್ಟಿಗೆ ಟೈಮಿಂಗ್ಸು ಬೇರೆ ಬೇರೆ ಇದ್ರೂ ಒಟ್ಟಿಗೆ ಒಂದೇ ಬಸ್ಸಲ್ಲಿ ಹೋಗ್ತಿದ್ವಿ. ಸೊ ತುಂಬ ತರಲೆ ಮಾಡಿಕೊಂಡು ತುಂಬ ಇದು ಮಾಡ್ಕೊಂಡು ಗಲಾಟೆಗಳು ಮಾಡಿಕೊಂಡು ಇದು ಮಾಡಿಕೊಂಡು ಎಲ್ಲ ಹೋಗ್ತಾಯಿದ್ವಿ. ಆಮೇಲೆ ಹುಡುಗಿರು ಫ್ರೆಂಟಲ್ಲಿ ಹತ್ತಿದ್ರಲ್ಲ, ಇನ್ನೇನು ಜಸ್ಟ್ ಹುಡುಗಿರು ಇಲ್ಲಿದ್ದಾರೆ ಅಂದರೆ ಅವ್ರ ಬ್ಯಾಕ್ ಸೈಡ್ ನಾವಿರ್ತಾಯಿದ್ವಿ ಎಲ್ಲ ಫುಲ್ಲು, ಅಂದರೆ ಸುಮ್ಮನೆ ಎಲ್ಲ ನಮ್ಮ ಹುಡುಗರು. ಸೊ ಒಂದಿನ ಏನಾಯಿತು, ಹಿಂಗೆ ಕಂಡಕ್ಟರ್ಗಳಿಗೆಲ್ಲ ನಮ್ಮ ಮೇಲೆ ಒಂಚೂರು ಕಣ್ಣು, ಯಾಕಂದರೆ ಸೇಮ್ ಬಸ್ಸಲ್ಲಿ ಹೋಗ್ತಾ ಇದ್ದಿದ್ದು. ಸೊ ಒಂದು ಕಂಡಕ್ಟರ್ ಏನು ಮಾಡ್ತಾರೆ, ತುಂಬ ದಿನದಿಂದ ಕಣ್ಣಿಟ್ಟಿದ್ದ. ನಾವು ಹಿಂಗೆ ಗಲಾಟೆ ಮಾಡ್ತಾಯಿದ್ವಿ, ಜೋರಾಗಿ ಮಾತಾಡ್ತಾ ಇದ್ದೀವಿ, ಅವ್ನಿಗೆ ಹೇಳೋದು ಕೇಳಿಸ್ಕೊಳ್ತಾ ಇಲ್ಲ, ಫುಲ್ ಗಲಾಟೆ ಮಾಡ್ತಾ ಇದ್ದೀವಿ. ನಮ್ಮ ಗ್ರೂಪಲ್ಲಿ ಒಬ್ಬ ತುಂಬ ಡೀಸೆಂಟ್ ಹುಡುಗ ಇದ್ದಾನೆ, ಅವ್ನು ಜಾಸ್ತಿ ಮಾತಾಡಲ್ಲ, ಪಾಪ ಬಂದು ಕುತ್ಕೊಂಡು ಅವ್ನು ಆಡ್ಗೊಂಡು ಕುತ್ಕೊಳ್ತಾನೆ, ಅವ್ನು ಕೆಲ್ಸಕ್ಕೆ ಹೋಗ್ತಿದ್ದ, ಅವನು ಕೆಲ್ಸಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ತಿದ್ದ. ಸೊ ನಾವು ಗಲಾಟೆ ಮಾಡ್ತಾ ಇದ್ವಿ, ಕಂಡಕ್ಟರ್ ಒಬ್ಬ ಡ್ರೈವರ್ಗೆ ಹೇಳ್ಬಿಟ್ಟಿದ್ದಾನೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡು ಅಂತ. ಅವ್ನ ದಿವ್ಯ ಒಂದು ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್ ಹತ್ರ ನೀಟಾಗಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನೇನು ಮಾಡಲಿಲ್ಲ, ಪಾಪ ಅವ್ನು ಡೀಸೆಂಟಾಗಿ ಕೂತಿದ್ದಾನೆ, ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಅವ್ನ ಕೈಯಲ್ಲಿ ಅಪಾಲಜಿ ಲೆಟ್ರೆಲ್ಲ ಬರೆಸ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಅವ್ನ ಮತ್ತೆ ಕಳಿಸಿದ್ರು. ಸೊ ಇದೊಂದು ಇನ್ಸಿಡೆಂಟ್ ನಂಗೆ ತುಂಬ ನೆನಪಾಗುತ್ತೆ ಈಗಲೂ. ಆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು, ಆ ಕಂಡಕ್ಟರ್ಗಳು ನೋಡಿದಾಗ ಇವಾಗ ನಗಿಸ್ತಾರೆ, ಯಾಕಂದರೆ ಈಗ ಅವ್ರು ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಸೊ ಈಗ ಒಂಥರ ಅವ್ರಿಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ, ಮತ್ತೆ ಯಾವಾಗಾದ್ರೂ ಒಂದ್ಸತಿ ಆ ಥರ ಬಸ್ಸಲ್ಲಿ ಹೋಗಬೇಕು, ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಅಲ್ಲ ಶ್ರೀ, ನಿಮ್ಮ ಫ್ರೆಂಡ್ಸ್ ಗ್ರೂಪು ಯಾವ ರೇಂಜಿಗೆ ಅವಳಿ ಹುಟ್ಟಿಸಿದೆ ಅಂದರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿದ್ರಲ್ಲ ಕಂಡಕ್ಟರ್ ಡ್ರೈವರ್ಗೆ. ಅಬ್ಬಾಬಾಬಾ, ತುಂಬ ಡೇಂಜರು ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪು. ಖಂಡಿತ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ನಾನೊಂದ್ಸಲ ಮೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 40. ಓಕೆ ಕಂಪ್ಯೂಟರ್ ಮಾಮು, 40 ರೂಪಾಯಿಗೆ ಅಲ್ಲ ಸರಿ 40,000 ರೂಪಾಯಿಗೆ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರಲಿ. ಅವಳಿ ಜವಳಿ ಅಕ್ಕ ತಂಗಿಯರಲ್ಲಿ ಒಬ್ಬರನ್ನ ಮದುವೆ ಆದರೆ ಹೇಗೆ ಡಿಫ್ರೆನ್ಸನ್ನ ಕಂಡುಹಿಡಿಯೋದು, ಅಂದರೆ ಹೇಗೆ ವ್ಯತ್ಯಾಸ ಕಂಡುಹಿಡಿಯೋದು? ಆಪ್ಷನ್ ಎ, ಯಾಕೆ ಕಂಡುಹಿಡಿಯಬೇಕು. ಆಪ್ಷನ್ ಬಿ, ಹಣೆಗೆ ನೇಮ್ ಬೋರ್ಡ್ ಹಾಕಬೇಕು. ಆಪ್ಷನ್ ಸಿ, ಮದುವೆಯಲ್ಲಿ ಹಾಕಿದ ಗಂಟನ್ನು ಬಿಚ್ಚಬಾರ್ದು. ಆಪ್ಷನ್ ಎ, ಯಾಕೆ ಕಂಡುಹಿಡಿಬೇಕು. ಆಪ್ಷನ್ ಬಿ, ಹಣೆಗೆ ನೇಮ್ ಬೋರ್ಡ್ ಹಾಕಬೇಕು. ಆಪ್ಷನ್ ಸಿ, ಮದುವೆಯಲ್ಲಿ ಹಾಕಿದ ಗಂಟು ಬಿಚ್ಚಬಾರ್ದು. ತುಂಬ ಕನ್ಫ್ಯೂಸ್ ಆಗ್ತಿದೆ, ಲೈಫ್ ಲೈನ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಫಾರ್ ದ ಫಸ್ಟ್ ಟೈಮ್ ಲೈಫ್ ಲೈನ್ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಲೈಫ್ ಲೈನ್? ಕಾಲ್ ಟು ಕುಚುಕು. ಓಕೆ, ಕಾಲ್ ಟು ಕುಚುಕು, ಯಾರಿಗೆ ಫೋನ್ ಮಾಡೋಣ? ಬಾಲಾಜಿ. ಶ್ರೀಕಿ, ತಿರುಪತಿ ಬಾಲಾಜಿ ನಿಮ್ಮ ಫ್ರೆಂಡಾ? ಡೋಂಟ್ ಬಿ ಸೋ ಸಿಲ್ಲಿ. ಲೂಸ್ಗಳಲ್ಲಿ ನಾನು ಕೋ ಆರ್ಟಿಸ್ಟ್ ಆಗಿ ನನ್ನ ಜೊತೆ ಆಕ್ಟ್ ಮಾಡಿದ್ದ ಅಕುಲ್ ಬಾಲಾಜಿಗೆ. ಅಕುಲ್ ಬಾಲಾಜಿ, ಯಾಕಂದ್ರೆ ಅವನಿಗೆ ಈ ತರದಲ್ಲೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಸೊ ಕರೆಕ್ಟ್ ಆಗಿ ಹೇಳ್ಬೋದು ಅಂತ ನನಗೆ. ನಾನು ಸಿಲ್ಲಿ ಅಲ್ಲ, ನೀವು ಮುಂಚೆನೆ ಸ್ಪೆಸಿಫೈ ಮಾಡಿಲ್ಲ, ಅದಕ್ಕೆ ನನಗೆ ಅದು ಫ್ಲ್ಯಾಶ್ ಆಗಿಲ್ಲ. ಓಕೆ ಕಂಪ್ಯೂಟರ್ ಮ್ಯಾಮು, ಅಕುಲ್ ಬಾಲಾಜಿ ಅವ್ರಿಗೆ ಕಾಲ್ ಮಾಡು. ಹಲೋ ಹಲೋ, ನಾನು ಅಶೋಕ್ ಬಚ್ಚಾ ಮಾತಾಡ್ತಾ ಇದ್ದೀನಿ ಕೌನ್ ಬನೆಗಾ ಶೂನ್ಯಾಧಿಪತಿಯಿಂದ. ನಿಮ್ಮ ಫ್ರೆಂಡು ಶ್ರೀಕಿ ಅವರು ನಮ್ಮ ಹಾಟ್ ಸೀಟಲ್ಲಿ ಕೂತಿದ್ದಾರೆ ಆ್ಯಂಡ್ ಒಂದು ಕ್ವಶನಲ್ಲಿ ತಗಲಾಕೊಂಡಿದ್ದಾರೆ, ಅವ್ರಿಗೆ ನಿಮ್ಮ ಹೆಲ್ಪ್ ಬೇಕಾಗಿದೆ. ಈಗ ಮುಂದಿನ ವಾಯ್ಸು ಶ್ರೀಕಿ ಅವ್ರದ್ದು ಬರುತ್ತೆ ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹಲೋ, ಏನಮ್ಮಗ ಆಡಕ್ಕೆ ಬಂದ? ಏ ಊನು, ಅಷ್ಟೊಂದೆಲ್ಲ ಮಾತಾಡೋ ಟೈಮಲ್ಲಿ ಕ್ವಶನ್ ಹೇಳ್ತೀನಿ, ಬೇಗ ಉತ್ತರ ಹೇಳೋ. ಹೇಳೋ. ಅವಳಿ ಜವಳಿ ಅಕ್ಕ ತಂಗಿರಲ್ಲಿ ಒಬ್ಬರನ್ನ ಮದುವೆ ಆದರೆ ಹೇಗೆ ಡಿಫ್ರೆನ್ಸ್ ಕಂಡುಹಿಡಿಯೋದು? ಆಪ್ಷನ್ ಎ, ಯಾಕೆ ಕಂಡುಹಿಡಿಬೇಕು. ಆಪ್ಷನ್ ಬಿ, ಹಣೆಗೆ ನೇಮ್ ಬೋರ್ಡ್ ಹಾಕಬೇಕು. ಆಪ್ಷನ್ ಸಿ, ಮದುವೆಯಲ್ಲಿ ಹಾಕಿದ ಗಂಟು ಬಿಚ್ಚಬಾರ್ದು. ಏ ಯಾಕೋ ಕಂಡುಹಿಡಿಬೇಕು, ಲಾಡು ಬಂದು ಬಾಯಿಗೆ ಬಿತ್ತು, ಇನ್ನೊಂದು ಲಾಡು ಬಂದು ಬಾಯಿಗೆ ಬಿತ್ತು, ಎಂಜಾಯ್ ಮಾಡಲು. ಇದರ ಜೊತೆಗೆ ನಿಮ್ಮ ಟೈಮ್ ಅಪ್ ಆಗಿದೆ, ನಿಮ್ಮ ಉತ್ತರ? ಅಕುಲ್ ಬಾಲಾಜಿ ಹೇಳ್ದಂಗೆ ಆಪ್ಷನ್ ಎ, ಯಾಕೆ ಕಂಡು ಹಿಡಿಬೇಕು. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಎ ಯಾಕೆ ಕಂಡು ಹಿಡಿಬೇಕು, ಲಾಕ್ ಮಾಡೋ ಆನ್ಸರ್ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳು. ಮೂರನೇ ಲಾಡೂನು ಬಂದು ನಿಮ್ಮ ಬಾಯಿಗೆ ಬಿತ್ತು, ಅಂದರೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ನೀವು ಕಟ್ಟಿರೋ ದುಡ್ಡಿಗೆ ತ್ರಿಬಲ್ ದುಡ್ಡು ನಿಮ್ದಾಗಿಸ್ಕೊಂಡಿದ್ದೀರಾ. ನಾನು ನಿಮಗೋಸ್ಕರ ಕೆಲವು ರ್ಯಾಪಿಡ್ ಫೈರ್ ಕ್ವೆಶ್ಚನ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಪಟಪಟ ಅಂತ ಕ್ವೆಶ್ಚನ್ಸ್ ಕೇಳ್ತಾ ಹೋಗ್ತೀನಿ, ನೀವು ರಪ ರಪ ಅಂತ ಆನ್ಸರ್ ಹೇಳ್ತಾ ಹೋಗ್ಬೇಕು. ರೆಡಿನಾ? ರೆಡಿ. ನಿಮ್ಮ ಪೆಟ್ ನೇಮ್ ಏನು? ಶ್ರೀಕಿ. ಯಾವುದನ್ನ ಬಿಟ್ಟು ಅಥವಾ ಏನನ್ನ ಬಿಟ್ಟು ನಿಮ್ಮ ಕೈಯಲ್ಲಿ ಇರೋಕ್ಕಾಗಲ್ಲ? ನನ್ನ ಪೆಟ್ಸ್. ನಿಮ್ಮ ಫಸ್ಟ್ ಕ್ರಶ್ ಯಾರು, ಯಾವಾಗ? ನಂಬಲ್ಲ ಅನ್ಸುತ್ತೆ ನೀವು, ಸ್ಕೂಲ್ ಟೈಮಲ್ಲಿ. ಸ್ಕೂಲ್ ಟೈಮಲ್ಲಿ? ಸ್ಕೂಲ್ ಟೈಮಲ್ಲಿ ಆಗೋದು ನಂಬೋ ವಿಷಯ ಆ್ಯಕ್ಚುಲಿ. ಇಲ್ಲ, ಥರ್ಡ್ ಸ್ಟ್ಯಾಂಡರ್ಡಲ್ಲಿ. ಟೀಚರ್ ಅಲ್ಲ, ಥರ್ಡ್ ಸ್ಟ್ಯಾಂಡರ್ಡಲ್ಲಿ
ಅದು ಕ್ರಶ್ ಲವ ಏನೋ ಅಂತ ಗೊತ್ತಿಲ್ಲ, ಒಂದು ಹುಡುಗಿ ಕಂಡ್ರೆ ತುಂಬಾ ಇಷ್ಟ ಇತ್ತು, ಬಟ್ ಅದು ಸ್ಕೂಲ್ ಬಿಡೋ ತನಕನೂ ಅವ್ಳಿಗೆ ಹೇಳಿಲ್ಲ. ಮೋಸ್ಟ್ಲಿ ಇವಾಗ ನೋಡ್ತಿದ್ರೆ ಅನ್ಕೋಬೋದು ಅಂದ್ರೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಯಾರು ಅಂತ ಫುಲ್ ಕ್ಯೂರಿಯಾಸಿಟಿಯಲ್ಲಿ ಇರ್ಬೋದು, ಬಟ್ ಯಾರು ಅಂತ ರಿವೀಲ್ ಮಾಡಕ್ಕೆ ಇಷ್ಟಪಡಲ್ಲ. ರಿವೀಲ್ ಮಾಡಿದ್ರೆ ಚೆನ್ನಾಗಿರೋದೇನು, ಅವರು ನೋಡ್ತಾ ಇರ್ತಾರೆ ಅವ್ರಿಗೂ ಖುಷಿ ಆಗೋದು, ಓ ಹೀಸ್ ಟಾಕಿಂಗ್ ಅಬೌಟ್ ಮೀ ಅಂತ. ಬೇಡವಾ? ಬೇಡ. ಓಕೆ, ಮುಂದಿನ ಪ್ರಶ್ನೆ. ಫ್ರೀ ಟೈಮಲ್ಲಿ ನೀವೇನು ಮಾಡ್ತೀರಾ? ಫ್ರೀ ಟೈಮಲ್ಲಿ ಮೂವೀಸ್ ನೋಡ್ತೀನಿ. ಆಗಲೇ ಹೇಳಿದ ಹಾಗೆ ಏನಾದರೂ ಒಂದು ನಾನ್ ವೆಜ್ ಡಿಶ್ ಪ್ರಿಪೇರ್ ಮಾಡಿಬಿಟ್ಟು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀವಿ. ನನ್ನ ಪೆಟ್ಸ್ ಜೊತೆ ಇರ್ತೀನಿ. ತುಂಬಾ ಫ್ರೀ ಇದ್ರೆ ಲಾಂಗ್ ಡ್ರೈವ್ಸ್ ಹೊರಟೋಗ್ತೀವಿ, ಎಲ್ಲಾದರೂ ಮಡಿಕೇರಿನೋ ಇಲ್ಲ ಸುಮ್ಮನೆ ಎಲ್ಲಿ ಎಲ್ಲಿಗೆ ಮನ್ಸು ಬರುತ್ತೋ ಅಲ್ಲೇ ಕಾರ್ ತೊಗೊಂಡು ಹೋಗ್ತಾ ಇರೋದು. ಸೊ ಇದು ನನ್ನ ಫ್ರೀ ಟೈಮ್ ಹಾಬೀಸ್. ನಾನು ನಿಮಗೆ ಕೇಳಿದಂಥ ರ್ಯಾಪಿಡ್ ಫೈರ್ ಕ್ವೆಶ್ಚನ್ಸಲ್ಲಿ ನೀವು ಕೊಟ್ಟಂತಹ ಉತ್ತರಗಳಿಂದ ನನಗೆ ಅರ್ಥ ಆಗಿರೋದು ಏನಪ್ಪ ಅಂತಂದರೆ, ನಿಮ್ಮ ಲೈಫ್ ಸ್ಟೈಲ್ ಬಹಳ ಸೂಪರ್ ಆಗಿದೆ. ಬರೀ ಒಂದೇ ಒಂದು ದಿನ ನಿಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಆಗೋಕ್ಕೆ ನನಗೂ ಚಾನ್ಸ್ ಕೊಡಿ. ಚಂಚನಾಗಿರೋ ಮಾಡ್ಬಿಟ್ಟು ನನಗೆ ತಿನ್ನಿಸಿ, ಲಾಂಗ್ ಡ್ರೈವ್ ಕರ್ಕೊಂಡೋಗಿ, ನಿಮ್ಮ ಪೆಟ್ಗಳ ಜೊತೆ ಆಟ ಆಡೋ ಅವಕಾಶ ಕೊಡಿ. ಶೋರ್ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಫೋನ್ ನಂಬರ್ ತಗೊಂಡಿರ್ತೀನಿ, ನೆಕ್ಸ್ಟ್ ಟೈಮ್ ಫೋನ್ ಮಾಡಿದ್ರೆ ಯಾರು ನೀನು ಅಂತ ಕೇಳ್ತಾರೆ. ಹೋಗಲಿ ಬಿಡಿ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 40,000. 40,000, ವೆರಿ ನೈಸ್. 40,000 ರೂಪಾಯಿಗಳಿಗೆ ನಿಮ್ಮ ಮುಂದಿನ ಪ್ರಶ್ನೆ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಗ್ರಾಹಂ ಬೆಲ್ ಫೋನ್ ಕಂಡು ಹಿಡಿದಾಗ ಅವ್ರಿಗೆ ಮಿಸ್ಡ್ ಕಾಲ್ ಕೊಟ್ಟಿದ್ದು ಯಾರು? ಆಪ್ಷನ್ ಎ ರಜನಿಕಾಂತ್, ಆಪ್ಷನ್ ಬಿ ಟೆಲಿಕಾಂ ಎ ರಾಜ, ಆಪ್ಷನ್ ಸಿ ಅವ್ರಿಗೆ ಗೊತ್ತು. ರಜನಿಕಾಂತ್ ಅವ್ರ ಬಗ್ಗೆ ತುಂಬಾ ಜೋಕ್ಸ್ ಬರುತ್ತೆ, ಬಟ್ ಅವರಂತೂ ಆಗಕ್ಕೆ ಚಾನ್ಸ್ ಇಲ್ಲ. ಟೆಲಿಕಾಂ ಎ ರಾಜು ಇವರು ಫೋನ್ ಹಗರಣದಲ್ಲಿ ಸಿಗಾಕೊಂಡವರು, ಇವ್ರು ಫೋನ್ ಕಂಡಿಡಿದಿಲ್ಲ. ಸೊ ಇವರು ಅಲ್ಲ, ಅವರಿಗೆ ಗೊತ್ತು. ಆ್ಯಕ್ಚುಲಿ ಇದರಲ್ಲಿ ಇನ್ನೊಂದು ಆಪ್ಷನ್ ಇದ್ದರೆ ಚೆನ್ನಾಗಿರ್ತಿತ್ತು. ಯಾವುದು? ದೇವ್ರಿಗೆ ಗೊತ್ತು. ಯಾಕೆ? ಗ್ರಾಮಲ್ಲಿ ಕಂಡಿಡಿದಿದ್ದು ಫೋನ್, ಮೊಬೈಲ್ ಫೋನ್ ಅಲ್ಲ. ಮಿಸ್ ಕಾಲ್ ಬಂದರೆ ಯಾರ್ದೊಂದು ಗೊತ್ತಾಗಲಿ, ಅವ್ರಿಗೆ ಬಂದರೆ ಮಿಸ್ ಕಾಲ್ ಅವ್ರಿಗೆ ಗೊತ್ತಿರಲ್ಲ ಯಾರು ಮಾಡಿದ್ದು ಅಂತ. ಶೇಖಿ ಅವರೇ, ನೀವು ತುಂಬ ಇಂಟೆಲಿಜೆಂಟ್ ಅಂತ ನಮಗೆ ಗೊತ್ತಾಯ್ತು. ಈಗ ಇರೋ ಮೂರು ಆಪ್ಷನಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಕೊಟ್ಬಿಡಿ. ಓಕೆ, ಅವ್ರಿಗೆ ಗೊತ್ತು. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಸಿ ಅವ್ರಿಗೆ ಗೊತ್ತು ಅನ್ನೋದನ್ನ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಹೇಳು. ನಿಮಗೆ ಗೊತ್ತಾಗಿದೆ ಕರೆಕ್ಟ್ ಆಗಿರೋ ಆನ್ಸರ್ ಏನು ಅಂತ, ಕಂಗ್ರ್ಯಾಚುಲೇಷನ್ಸ್. ನೀವು ಕಟ್ಟರ ದುಡ್ಡಿಗೆ ಮತ್ತೊಮ್ಮೆ ತ್ರಿಬಲ್ ದುಡ್ಡು ನಿಮ್ದಾಗಿಸ್ಕೊಂಡಿದ್ದೀರಾ. ಈಗ ಚೇರ್ ಗರ್ಲ್ಸ್ಗೆ ನೀವು ಟಾಸ್ಕ್ ಕೊಡುವಂತಹ ಸಮಯ. ಏನು ಟಾಸ್ಕ್ ಕೊಡ್ತೀರಾ? ಪರ್ಫಾರ್ಮೆನ್ಸ್ಗಳಲ್ಲಿ ತುಂಬ ವೀಕ್ ಅನಿಸುತ್ತೆ ನಿಮ್ಮ ಚೇರ್ ಗರ್ಲ್ಸ್. ಸೊ ತುಂಬ ಸಿಂಪಲ್ ಆಗಿರೋ ಒಂದು ಟಾಸ್ಕ್, ಒಂದು ನಿಮಿಷ ಕಣ್ಣು ರೆಪ್ಪೆ ಆಡಿಸ್ದೆ ನಿಂತ್ಕೋಬೇಕು. ಕಣ್ಣು ಓಪನ್ ಮಾಡಿ ಇಟ್ಕೋಬೇಕು ಒಂದು ನಿಮಿಷ. ಸುರೇಶ್ ಕಳ್ರಮ್ಮ, ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇಲ್ಲೇನು ರಕ್ತನೇ ಸುರಿತಾ ಇದೆ. ಏ ಏನೋ ಪ್ರಾಬ್ಲಮ್ ಇರಬೇಕು ನಿಮ್ಮ ಕಣ್ಗಳಲ್ಲಿ. ಇನ್ಫೆಕ್ಷನ್ ಇನ್ಫೆಕ್ಷನ್ ಫಸ್ಟ್ ತೋರಿಸ್ಕೊಳ್ರಮ್ಮ ನೀವು. ನಾವು ಒಂದು ಬ್ರೇಕ್ ತಗೊಂಡ್ಬಿಡೋಣ. ಈಗ ಸಿಕ್ಕರೆ ಕೌನ್ ಮನೆಗೆ ಸುಣ್ಣ ಇರ್ಬೋದು, ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಬ್ರೇಕ್ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೌನ್ ಮನೆಗೆ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ಇವತ್ತಿನ ನಮ್ಮ ಸೆಲೆಬ್ರಿಟಿ ಗೆಸ್ಟ್ ಶ್ರೀಕಿ. ಶ್ರೀಕಿ ಅವರೇ, ನೀವು ಯಾರನ್ನಾರು ಇಷ್ಟಪಡ್ತಾ ಇದ್ದೀರಾ? ತುಂಬ ಟಫ್ ಆಗಿರೋ ಕ್ವಶನ್ ಅಂತ ಕ್ವಶನ್ಗಳ ಕೇಳೋದು ನಾವು. ಹೇಳಿದ್ರೆ ಪಾಪ ತುಂಬ ಜನ ಫ್ಯಾನ್ಸ್ಗೆ ಹರ್ಟ್ ಆಗುತ್ತೆ, ತುಂಬ ಜನ ಹುಡುಗಿರ ಫ್ಯಾನ್ಸ್ಗೆ ಹರ್ಟ್ ಆಗುತ್ತೆ. ಸೊ ಇದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಬಿಡೋಣ. ಬಟ್ ಇದಾರೆ, ಅದೇ ರಿವೀಲ್ ಮಾಡೋದು ಬೇಡ ಅಂತ. ಗೊತ್ತಾಯ್ತು ಬಿಡಿ. ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ್ಯಕ್ಚುಲಿ ತುಂಬ ಜನ ನೋಡಿದ್ದೀನಿ ನಾನು ಅವ್ರ ಲೈಫ್ಗಳಲ್ಲಿ. ತುಂಬ ಅಂದರೆ ಅಲ್ಲಿ ಅಲ್ಕೊಂಡು ಏನು ಕೆಲಸ ಮಾಡಿದೆ ಸೀರಿಯಸ್ನೆಸ್ ಅನ್ನೋದು ಇರಲ್ಲ. ಬಟ್ ಯಾವಾಗ ಅದು ಅಪ್ಪ ಅಮ್ಮ ಎಷ್ಟು ಹೇಳಿದ್ರು ಕೇಳಲ್ಲ ಇವರು. ಯಾವಾಗ ಒಂದು ಲವ್ ಅಂತ ಶುರುವಾಗಿ ಆ ಲವರ್ ಅನ್ನೋರು ಹೇಳ್ತಾಳಲ್ಲ, ಅದು ಹೇಳಿದಾಗ ಎಂಥೋ ಎಷ್ಟೋ ಜನ ನೋಡಿದ್ದೀನಿ, ಸುಮಾರು ಜನ ಚೇಂಜ್ ಆಗಿ ಕೆಲಸಕ್ಕೆ ಹೋಗೋದು, ಒಂದು ಸೀರಿಯಸ್ನೆಸ್ಸು ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಬೆಳೆಸ್ಕೊಂಡು ತುಂಬ ಜನ ಚೇಂಜ್ ಆಗಿದ್ದಾರೆ. ನನ್ನ ಪ್ರಕಾರ ಇದು ಒಂದು ಲವ್ ಅಂದರೆ ತುಂಬ ಐ ಥಿಂಕ್ ಒಂದು ಮೋಟಿವೇಶನ್ ಕೊಡುತ್ತೆ ಅನಿಸುತ್ತೆ. ಯಾಕಂದ್ರೆ ಯೂಶ್ವಲಿ ನೀವೇ ಅಬ್ಸರ್ವ್ ಮಾಡಿರ್ತೀರಲ್ಲ, ದೊಡ್ಡವ್ರು ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರು ಕೇಳಲ್ಲ, ಬಟ್ ಅದೇ ಒಂದು ಹುಡುಗಿ ಹೇಳಿದ್ರೆ ತಕ್ಕಂತ ಮಾಡ್ತಾರೆ. ಸೊ ಶ್ರೀಕಿ ಅವರೇ, ನೀವು ಬೇರೆಯವ್ರ ಲೈಫ್ ಸ್ಟೋರಿ ಹೇಳ್ತಾ ಇದ್ದೀರಾ ಅಥವಾ ನಿಮ್ಮ ಲೈಫ್ ಸ್ಟೋರಿ ಹೇಳ್ತಾ ಇದ್ದೀರಾ? ಇಲ್ಲ, ಜನರಲ್ ಆಗಿ ಅಬ್ಸರ್ವ್ ಮಾಡಿರೋದನ್ನ ಹೇಳ್ತಾ ಇದ್ದೀನಿ, ಸೊಸೈಟಿಯಲ್ಲಿ ಏನು ನಡೀತಿದೆ ಈಗ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸರಿ,
ನೀವಿನ್ನೂ ಆ ಪೊಸಿಷನ್ ಹೋಗಿಲ್ಲ, ಬಟ್ ಆದ್ರೂ ಕೇಳ್ತೀನಿ ಮದುವೆ ಬಗ್ಗೆ ನಿಮ್ಮ ವಿಚಾರ. ಮದುವೆ ಈಗ ಸದ್ಯಕ್ಕೆ ನನಗೆ ಇಷ್ಟ ಇಲ್ಲ. ಏನಕ್ಕೆ ಅಂದ್ರೆ ಮದುವೆ ಅಂತ ಆದ್ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಫ್ಯಾಮಿಲಿ ಅಂದ್ರೆ ಲೈಕ್ ಈಗೇನ್ ನಾವು ಎಲ್ಲಿ ಬೇಕೋ ಜಾಲಿ ರೈಡ್ ಹೊಟ್ಟು ಹೋಗ್ತೀವಿ, ಎಲ್ಲಿ ಬೇಕೋ ಕಾರ್ ತೊಗೊಂಡು ಹೊಟ್ಟು ಹೋಗ್ತೀವಿ, ಇಲ್ಲ ಫ್ರೆಂಡ್ಸ್ ಜೊತೆ ಎಲ್ಲರೂ ಹೊರಗಡೆ ಹೋದಾಗ ಲೇಟಾಗಿ ಬರ್ತೀವಿ. ಸೊ ಈ ಥರದ್ದೆಲ್ಲ ಇರುತ್ತಲ್ಲ ಅದೆಲ್ಲ ಕಟ್ ಆಗುತ್ತೆ. ಯಾಕಂದರೆ ಕರೆಕ್ಟಾಗಿ ಒಂದು 8:00 ನಾನು ಫ್ರೆಂಡ್ಸ್ನೇ ನಾನು ನೋಡ್ತಾ ಇದ್ದೀನಿ, 8:00 to 8:30 ಒಂದು ಫೋನ್ ಬರುತ್ತೆ, ಎಲ್ಲಿದ್ದೀರಾ ಅಂತ. ಅವರು ಇಲ್ಲಿ ಇದು ಬರ್ತಾ ಇದ್ದೀನಿ ಅಂದರೆ ಬೇಗ ಬನ್ನಿ, ಊಟ ಮಾಡಲ್ಲ ನಾನು, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸೊ ಈ ಥರದ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಏನು ನಮ್ಮ ಈ ಫ್ರೀಡಮ್ ಅನ್ನೋದೇನಿದೆ ಎಲ್ಲ ಒಟ್ಟೋಗುತ್ತೆ ಅಂತ ನನ್ನ ಫೀಲ್. ನನ್ನ ಜೀವನ ನೆನೆಸ್ಬಿಟ್ರಿ ನೀವು ನನಗೆ. ಪುತ್ತಿನ ಪ್ರಶ್ನೆಗೆ ಹೋಗಡ, ಪುತ್ತಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದೀನಿ, ಚೆನ್ನಾಗಿ ಗೆಲ್ತಾ ಇದ್ದೀನಿ. ಮೋಸ್ಟ್ಲಿ ನಿಮ್ಮ ಚೇರ್ ಗರ್ಲ್ಸ್ ದೃಷ್ಟಿ ಚೆನ್ನಾಗಿ ತೆಗೆದಿದ್ದಾರೆ. ಸೊ ಧೈರ್ಯ ಮಾಡಿ ಎಲ್ಲ ಕಟ್ಬಿಡ್ತೀನಿ. ಇನ್ ಮುಂದೆ ಚೆನ್ನಾಗಿ ಆಡಲ್ಲ ಬಿಡಿ ಬಿಟ್ರೆ ಮ್ಯಾಮ್. ಇರೋ ಬರೋದನ್ನೆಲ್ಲ ಕಟ್ತಾ ಇದ್ರೆ ಕಣ, ಎಂಥ ಕ್ವಶನ್ ಹಾಕ್ಬೇಕು ಅಂತ ಗೊತ್ತಲ್ವಾ? ಇರೋ ಬರೋದನ್ನೆಲ್ಲ ಕಟ್ತಾ ಇದ್ದೀರಾ, ಬೆಸ್ಟ್ ಆಫ್ ಲಕ್. ಆ ದುಡ್ಡಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ರೋಡಲ್ಲಿ ಎಷ್ಟು ಕಿಲೋಮೀಟರ್ ದೂರ? ಆಪ್ಷನ್ ಎ 3037 ಕಿಲೋಮೀಟ್ರು, ಆಪ್ಷನ್ ಬಿ 3071 ಕಿಲೋಮೀಟ್ರು, ಆಪ್ಷನ್ ಸಿ 2901 ಕಿಲೋಮೀಟ್ರು. ನಾವು ಒಲೆಮಂದರ ಶೂಟ್ ಮಾಡಿದಾಗ ಇಲ್ಲಿಂದ ಬೈ ರೋಡ್ ಅಸ್ಸಾಂ ತನಕ ಜರ್ನಿ ಮಾಡಿದ್ದೀವಿ, ಬಟ್ ಯಾವತ್ತೂ ಕಿಲೋಮೀಟ್ರು ಎಷ್ಟು ಕಿಲೋಮೀಟ್ರ್ ಏನು ಅನ್ನೋದು ಲೆಕ್ಕ ಮಾಡಲಿಲ್ಲ. ಸೊ ಹಂಗೆ ಸುಮಾರು ಟ್ರಿಪ್ಸ್ ಹೋಗಿದ್ದೀವಿ, ಬಟ್ ಕಿಲೋಮೀಟ್ರ್ಗಳು ಲೆಕ್ಕ ಹಾಕಿಲ್ಲ. ಸೊ ತುಂಬ ಕನ್ಫ್ಯೂಸ್ ಆಗ್ತಿದೆ. ಲೈಫ್ ಲೈನ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವ ಲೈಫ್ ಲೈನ್? ಕಂಡೋರ್ ಮಾತು ಕೇಳೋದು. ಓಕೆ, ಕಂಡೋರ್ ಮಾತು ಕೇಳೋದು ಈ ಲೈಫ್ ಲೈನ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ಚೇರ್ ಗರ್ಲ್ಸ್ ಬಂದು ನಮ್ಮ ಶ್ರೀಕಿ ಅವ್ರಿಗೆ ಹೆಲ್ಪ್ ಮಾಡ್ರಮ್ಮ. ಏನ್ ಹೇಳಿದ್ರು ನಮ್ ಚೇರ್ ಗರ್ಲ್ಸ್? ಏನು ಹೇಳಿಲ್ಲ, ಇಬ್ರು ಕಿವಿಗೆ ಒಂದೊಂದು ಮುತ್ತು ಕೊಟ್ಟು ಹೊರಟವರು. ನಿಮಗೆ ಕರೆದಿದ್ದು ಆನ್ಸರ್ ಹೇಳಿ ಅಂತ ಮುತ್ಯಾಕ್ರಮ ಕೊಟ್ರಿ. ನಮ್ಗೇನ್ ಗೊತ್ತು ಆನ್ಸರ್, ಅದಕ್ಕೆ ಮುತ್ತು ಕೊಟ್ಬಿಟ್ವಿ. ಸರಿ, ನಮ್ಮ ಚೇರ್ ಗರ್ಲ್ಸ್ ಅಂತೂ ನಿಮ್ಗೆ ಹೆಲ್ಪ್ ಮಾಡಲಿಲ್ಲ. ಸೊ ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. ಬೈ ದ ಬೈ, ಮತ್ತೊಂದು ಲೈಫ್ ಲೈನ್ ಇದೆ, ದ್ರಾವಣ ಎತ್ತಾಕು, ಅದನ್ನೇನಾದ್ರು ಯೂಸ್ ಮಾಡ್ತೀರಾ? ಶೋರ್. ಓಕೆ ಕಂಪ್ಯೂಟರ್ ಮಾಮು, ದ್ರಾವಣ ಎತ್ತಾಕು ಆಪ್ಷನ್ ಯೂಸ್ ಮಾಡ್ತಾ ಇದ್ರೆ, ಸೊ ಮೂರು ತಪ್ಪು ಉತ್ತರಗಳಲ್ಲಿ, ಸಾರಿ, ಮೂರು ಉತ್ತರಗಳಲ್ಲಿ ಒಂದು ತಪ್ಪು ಉತ್ತರ ಎತ್ತಾಕ್ಬೇಕು. ಸೊ ಕಂಪ್ಯೂಟರ್ ಮಾಮು, ದ್ರಾವಣ ತಾಕು. ನೋಡಿ, ಇವಾಗ ನಿಮ್ಮ ಕಂಪ್ಯೂಟರ್ ಸ್ಕ್ರೀನಲ್ಲಿ ಒಂದು ಸರಿ ಒಂದು ತಪ್ಪು ಉತ್ತರ ಇದೆ. ಕರೆಕ್ಟ್ ಆಗಿದ ಆನ್ಸರ್ ನೀವು ಹೇಳಬೇಕು. ಆಪ್ಷನ್ ಬಿ 3071 ಕಿಲೋಮೀಟರ್. ಲಾಕ್ ಮಾಡ್ಬಿಡೋಣ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಬಿ 3071 ಕಿಲೋಮೀಟರ್ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದ್ಯಲ್ಲ ಅಂತ ಹೇಳು. ಐ ಆಮ್ ಸೋ ಸಾರಿ ಶ್ರೀಕಿ ಅವರೇ, ನೀವು ಕೊಟ್ಟಂತಹ ಉತ್ತರ ತಪ್ಪಾಗಿದೆ. ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಎ 3037 ಕಿಲೋಮೀಟರ್. ನೀವು ಕಟ್ಟಿರೋ ದುಡ್ಡು ಸೀದಾ ನಮ್ಮ ಕಂಪ್ನಿಗೆ ಬಂದಿದೆ, ಆ್ಯಂಡ್ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಸಕ್ಸಸ್ಫುಲ್ ಆಗಿ ಶೂನ್ಯಾಧಿಪತಿ ಆಗಿದ್ದೀರಾ. ಇಳ್ಕೊಳ್ಳಿ ಶ್ರೀಕಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಚೆನ್ನಾಗಿ ಆಟಾಡಿದ್ರಿ, ಬಟ್ ಶೂನ್ಯಾಧಿಪತಿ ಆಗ್ಬಿಟ್ರಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮಗೆ ಹೇಗನ್ನಿಸ್ತು? ತುಂಬ ಖುಷಿ ಆಯಿತು, ಒಳ್ಳೆ ಪ್ರೋಗ್ರಾಮು. ಪ್ರತಿಯೊಂದು ಕ್ವಶನ್ಗೂ ಈ ಟಾಸ್ಕ್ ಅನ್ನೋದಿದೆಯಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಪ್ರೋಗ್ರಾಮಲ್ಲಿ. ಆಮೇಲೆ ನಿಮ್ಮದು ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ ಕಾರ್ಯಕ್ರಮನ. ಆ್ಯಕ್ಚುಲಿ ಮೈನ್ ಟಾರ್ಗೆಟ್ ಬಂದು ಶೂನ್ಯಾಧಿಪತಿ ಆಗೋದಲ್ವಾ? ನಾನು ಸಕ್ಸಸ್ಫುಲ್ ಆಗಿ ಶೂನ್ಯಾಧಿಪತಿ ಆಗಿದ್ದೀನಿ ಅಂತ. ಸಿ ದೀಪ್ತರ ಪಾಸಿಟಿವ್ನೆಸ್ ಎಲ್ಲರಿಗೂ ಇರಲ್ಲ, ರಿಯಲಿ ಲೈಕ್ ಇಟ್. ಕೊನೆಯದಾಗಿ ನಿಮ್ಮ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗಷ್ಟೇ ಲೂಸ್ಗಳು ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ ಥಿಯೇಟರ್ಸಲ್ಲಿ, ತುಂಬ ಚೆನ್ನಾಗಿ ಲೈಕ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ ಆಗಲಿ, ಮುರಳಿಯವ್ರದ್ದಾಗಲಿ, ಪ್ರತಿಯೊಬ್ಬರು ತುಂಬ ಡಿಫ್ರೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದೀವಿ. ಸೊ ಈ ಸಿನಿಮಾನ 50 days ಇಲ್ಲ 100 days ತನಕ ಇದೇ ಥರ ಎನ್ಕರೇಜ್ ಮಾಡಬೇಕು ಅಂತ ಎಲ್ಲ ಆಡಿಯನ್ಸ್ಗೆ ಕೇಳ್ಕೊಳ್ತೀನಿ. ವೆರಿ ನೈಸ್ ಸರ್, ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಶ್ರೀಕಿ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮ ನಮ್ಗೆ ಹೇಗೆ ಬೇಕು ಹಾಗೆ ಮುಗಿಸ್ಕೊಂಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಶೂನ್ಯಾಧಿಪತಿ ಆಗಿದ್ದು ಶ್ರೀಕಿ, ಬಟ್ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ, ಹೀಗೆ ಗೆಲ್ತಾ ಇರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯ ಅಶೋಕ್ ಬಚ್ಚಾ ಹಾಗೂ ನಿಮ್ಮ ಪ್ರೀತಿಯ ಶ್ರೀಕಿ ಅವರಿಗೆ ಅಪ್ಪಣೆ ಕೊಡಿ. ಟೇಕ್ ಕೇರ್, ಬಾಯ್.